ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭೂಮಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬೆಲೆ ಏರಿಕೆಯ ಕರಾಳ ಛಾಯೆಯಲ್ಲಿ ಬದುಕುತ್ತಿರುವ ಬಡ ಜನತೆ ಮತ್ತು ಮಧ್ಯಮ ವರ್ಗದವರಿಗೆ ಆರ್ಥಿಕವಾಗಿ ನೆರವನ್ನು ನೀಡಬೇಕೆಂದು ದೂರದೃಷ್ಟಿಯುಳ್ಳ ಪಕ್ಷ ಕಾಂಗ್ರೆಸ್ ಪಕ್ಷವಾಗಿದೆ ಎಂದು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರುಗಮಲ ಲಕ್ಷ್ಮೀನಾರಾಯಣ ರೆಡ್ಡಿರವರು ಹೇಳಿದರು. ಅವರು ಶುಕ್ರವಾರ ತಾಲೂಕಿನ ಮುರುಗಮಲ ಹೋಬಳಿ ಭೂಮಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಮೂರು ಭರವಸೆಗಳ ಗ್ಯಾರಂಟಿ ಕಾರ್ಡ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ರಾಜಕೀಯ ಪಕ್ಷವಾಗಿದ್ದು ಭಾರತೀಯ ಜನತಾ ಪಕ್ಷದ ಭ್ರಷ್ಟಾಚಾರದ ಹಗರಣಗಳು, ಬೇರೆ ಬೇರೆ ಬೆಲೆ ಏರಿಕೆ, ನಿರುದ್ಯೋಗ ಇವುಗಳ ವಿರುದ್ಧ ಜನ ರೋಸಿ ಹೋಗಿದ್ದು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕೆಂದು ರಾಜ್ಯದ ಜನ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದರು. ಪ್ರತಿ ಮನೆಯ ಗೃಹಿಣಿಗೆ ಗೃಹಲಕ್ಷ್ಮಿ ಎನ್ನುವ ಯೋಜನೆಯಂತೆ ಪ್ರತಿ ತಿಂಗಳು 2,000 ರೂಗಳನ್ನು ಅವರ ಖಾತೆಗೆ ನೇರವಾಗಿ ಜಮಾ ಮಾಡುವುದು ಹಾಗೂ ಪ್ರತಿ ಮನೆಯ 200 ಯೂನಿಟ್ ಒಳಗಿನ ವಿದ್ಯುತ್ ಶುಲ್ಕವನ್ನು ಉಚಿತಗೊಳಿಸುವುದು ಹಾಗೂ ಪ್ರತಿ ವ್ಯಕ್ತಿಗೆ ತಲಾ 10 ಕೆಜಿ ಉಚಿತ ಅಕ್ಕಿಯನ್ನು ನೀಡುವಂಥ ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ದಾರಲು ನಿಶ್ಚಯಿಸಿದೆ ಎಂದು ಅವರು ವಿವರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಗಣಗನಹಳ್ಳಿ ಶ್ರೀರಾಮ್ ರೆಡ್ಡಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗೋವಿಂದಪ್ಪ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಶಂಕರಪ್ಪ, ಗ್ರಾಮ ಪಂಚಾಯತಿಯ ಸದಸ್ಯರಾದ ಆಜಿಯನ್ ಸರ್ಕಾರ್, ಮುಖಂಡರಾದ ಕೃಷ್ಣಮೂರ್ತಿ, ಆಂಜನರೆಡ್ಡಿ, ಸುನಂದಮ್ಮ, ವೆಂಕಟೇಶ್, ಎಂವಿ ರಾಮಕೃಷ್ಣಪ್ಪ, ಗಣೇಶ್, ರಮೇಶ್, ಯಲ್ಲಪ್ಪ, ಮಹೇಂದ್ರ, ಆರ್ ಎಂ ಜೆ ಶ್ರೀನಿವಾಸ್, ವೆಂಕಟಪ್ಪ, ಆನಂದ್, ಕಲ್ಯಾಣ್ ಕುಮಾರ್, ಅಶ್ವಥ್ ರೆಡ್ಡಿ, ಆಂಜನರೆಡ್ಡಿ, ಶ್ರೀನಿವಾಸ್, ಕೆವಿಪಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಏನು ಇವತ್ತು 1ನೇ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅನ್ನ ಮತ್ತು 2ನೇ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ನ ಇವತ್ತು ರಾಜ್ಯದಾದ್ಯಂತ ನಾವು ಮನೆ ಮನೆಗೆ ಹೋಗಿ ಈ ಒಂದು ಯೋಜನೆಯನ್ನ ಮನೆ ಮನೆಗೂ ತಲುಪಿಸ್ತಾ ಇದ್ದೀವಿ. ಏನು ವಿಶೇಷ ಅಂದ್ರೆ ಇವತ್ತು ಒಂದೊಂದು ಮನೆಗೂ ಸಹ ಪ್ರತಿ ಮನೆಗೂ ಪ್ರತಿ ತಿಂಗಳಿಗೂ 200 ಯೂನಿಟ್ ಕರೆಂಟ್ ಫ್ರೀ, ಮತ್ತು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ಕುಟುಂಬ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಅವರು ಬರುವ ಹಾಗೆ, ಮತ್ತು ಮೊನ್ನೆ 3ನೇ ಗ್ಯಾರಂಟಿ ಯೋಜನೆಯನ್ನ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು 3ನೇ ಗ್ಯಾರಂಟಿ ಯೋಜನೆಯನ್ನು ಸಹ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಾರೆ. ಅದು 10 ಕೆಜಿ ಅಕ್ಕಿ ಉಚಿತವಾಗಿ ಕೊಡ್ತಕ್ಕಂತ ಒಂದು ಯೋಜನೆಯನ್ನು ಸಹ, ಈ ಒಂದು 3 ಯೋಜನೆಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷ, ಇನ್ನೇನು 2 ತಿಂಗಳು ಚುನಾವಣೆ ಇದೆ, ಗೆದ್ದ ತಕ್ಷಣ ಈ ಒಂದು 3 ಗ್ಯಾರಂಟಿ ಯೋಜನೆಗಳನ್ನ ಒಂದೇ ತಿಂಗಳಲ್ಲಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಒಂದೇ ತಿಂಗಳಲ್ಲಿ ಈ ಯೋಜನೆಗಳನ್ನು ಪ್ರತಿ ಮನೆಗೂ ತಲುಪಿಸುವಂತ ಒಂದು ಯೋಜನೆಯನ್ನ ರೂಪಿಸಿಕೊಂಡಿದ್ದಾರೆ. ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆ 2,000 ಯಾಕೆ ಕೊಡ್ತಾ ಇದ್ದಾರೆ, ಏನು ಇವತ್ತು 200 ಯೂನಿಟ್ ಉಚಿತವಾಗಿ ಯಾಕೆ ಕೊಡ್ತಾ ಇದ್ದಾರೆ, ಮತ್ತು 10 ಕೆಜಿ ಒಂದು ಅಕ್ಕಿಯನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತಕ್ಕಂತ ಉದ್ದೇಶವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಇವತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ ಇವತ್ತು ಏನು ಬಡ ಕುಟುಂಬಗಳ ಮಧ್ಯವರ್ತಿಗಳ ಏನೋ ಒಂದು ಏನು ದಿನನಿತ್ಯ ಬಳಕೆ ವಸ್ತುಗಳಾಗಿರ್ತಕ್ಕಂಥ ಒಂದು ಎಣ್ಣೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಹಿಟ್ಟಾಗಿರ್ಬೋದು, ಬೇರೆ ಬೇರೆ ಆಹಾರ ಪದಾರ್ಥಗಳು ಗಗನಕ್ಕೆ ಏರ್ತಕ್ಕಂಥದ್ದ ವಿಚಾರ, ಗ್ಯಾಸು ಎಣ್ಣೆ ಗಗನಕ್ಕೆ ಏರಿತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಇದೆಲ್ಲವನ್ನ ಏನು ನಾವು ಇದನ್ನ ಏನೋ ಒಂದು ರೀತಿಯಲ್ಲಿ ಸಹಕಾರ ಜನಗಳು ನೀಡಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಏನು ಎಣ್ಣೆ ಬೆಲೆ ಇವತ್ತು 200 ರೂಪಾಯಿ ಆಗಿದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 50-60 ರೂಪಾಯಿ ಇತ್ತು, ಇವತ್ತು 200 ರೂಪಾಯಿ ಕೆಜಿ ಎಣ್ಣೆ ಆಗಿದೆ. ಅದೇ ರೀತಿ ಇವತ್ತು ಗೋಧಿ, ಅಕ್ಕಿ, ರಾಗಿ, ಜೋಳ ಎಲ್ಲ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಿದ್ದು ಇವತ್ತು ಬಡ ಕುಟುಂಬವರು ಇವತ್ತು ಏನು ತಮ್ಮ ಜೀವನವನ್ನ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಎಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ನೀಡ್ತಾ ಇದ್ದು ಇವತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ ಇವತ್ತು ಸಿಲಿಂಡರ್ ಬೆಲೆ ಏನಾಗಿದೆ, 1,100 ಆಗಿದೆ, ಮೊನ್ನೆ 2 ದಿವಸದಲ್ಲಿ ಮತ್ತೆ 50 ರೂಪಾಯಿ ಏರಿಕೆ ಮಾಡಿದ್ದಾರೆ. ಅದೇ ರೀತಿ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಅದೇ ರೀತಿ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ಇವತ್ತು ಸಾಮಾನ್ಯ ಜನರು, ಸಾಮಾನ್ಯ ಕುಟುಂಬದವರು ಇವತ್ತು ಏನು ಕುಟುಂಬ ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ ಅಂತಕ್ಕಂತ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಈ ಒಂದು 3 ಏನು ಯೋಜನೆಗಳನ್ನ ನಮ್ಮ ಬಡ ಕುಟುಂಬಗಳಿಗೆ ನೀಡ್ತಾ ಇದ್ದು ಇದನ್ನ ಕಾಂಗ್ರೆಸ್ ಪಕ್ಷ ಗೆದ್ದ ತಕ್ಷಣ 1 ತಿಂಗಳಲ್ಲಿ ಕೊಡ್ಲಿಕ್ಕೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಸಿದ್ದರಾಮಯ್ಯನವರು
ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅನೇಕ ಬಡವರ ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷ 2013 ರಿಂದ 2018 ರವರೆಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ರಾಜ್ಯದಲ್ಲಿ ಮಾಡಿದೆ ಯೋಜನೆ ಶಿರಭಾಗ್ಯ ಯೋಜನೆ ಮೊಟ್ಟೆ ಯೋಜನೆ ಶಾದಿ ಭಾಗ್ಯ ಯೋಜನೆ ಆಮೇಲೆ ಇಂದಿರಾ ಕ್ಯಾಂಟೀನ್ ಇತರ ಬಡವರಿಗೆ ಅನುಕೂಲ ಆಗತಕ್ಕಂತ ಅನೇಕ ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಮಾಡಿದೆ ನಾನು ಹೇಳೋದು ಇಷ್ಟೇ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನು ಬಡವರು ಉಳಿಬೇಕಾದರೆ ಈ ರಾಜ್ಯದಲ್ಲಿ ಬಡವರು ಉಳಿಬೇಕಾದರೆ ಈ ರಾಜ್ಯದಲ್ಲಿ ಬಡವರು ಅಲ್ಪಸಂಖ್ಯಾತರು ಧೈರ್ಯವಾಗಿ ಬಾಳಬೇಕಾದರೆ ಬದುಕಬೇಕಾದರೆ ಕಾಂಗ್ರೆಸ್ ಪಕ್ಷವನ್ನ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಜನರು ತರಬೇಕು ಮುಂದಿನ ದಿನಗಳಲ್ಲಿ ಬಡಬಗರಿಗೆ ಅನುಕೂಲ ಆಗತಕ್ಕಂತ ಒಂದು ಕಾಂಗ್ರೆಸ್ ಪಕ್ಷವನ್ನ ಈ ದೇಶದಲ್ಲಿ ರಾಜ್ಯದಲ್ಲಿ ತರಬೇಕಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಂಗಡ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಬಡವರು ರೈತರು ಕೂಲಿ ಕಾರ್ಮಿಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗೆ ಅನೇಕ ಅಲ್ಪಸಂಖ್ಯಾತರಿಗೆ ಅನೇಕ ಯೋಜನೆಗಳನ್ನು ಮಾಡಿ ಇವತ್ತು ಸುಭದ್ರವಾದ ಸರ್ಕಾರ ನಡೀಬೇಕಾದ್ರೆ ಅದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತಕ್ಕಂತ ವಿಚಾರವನ್ನ ನಮ್ಮ ಚಿಂತಾಮಣಿ ತಾಲೂಕಿನ ಜನತೆಗೆ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ನಮ್ಮ ಡಾಕ್ಟರ್ ಎಂಜಿ ಸುಧಾಕರ್ ಅವರ ನೇತೃತ್ವದಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಈ ಒಂದು ಕಾರ್ಡ್ ಅನ್ನ ಮನೆ ಮನೆಗೂ ವಿತರಣೆ ಮಾಡಿ ಎಲ್ಲಾ ಮನೆಗಳಲ್ಲೂ ಇವತ್ತು ಈ ಒಂದು ಕಾರ್ಡ್ ಅನ್ನ ಸೇರಲಿಕ್ಕೆ ನಮ್ಮ ಸುಧಾಕರ್ ರೆಡ್ಡಿ ಅವರ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಮನೆ ಮನೆಗೂ ಹೋಗಿ ಈ ಒಂದು ಕಾರ್ಡ್ಗಳನ್ನು ತಲುಪಿಸಿ ಕಾಂಗ್ರೆಸ್ ಪಕ್ಷ ಗೆದ್ದ ತಕ್ಷಣ ಆ ಒಂದು ಬಡ ಕುಟುಂಬಗಳಿಗೆ ಇದು ಒಂದು ಉಪಯೋಗ ಆಗುವಂತ ಒಂದು ಕಾರ್ಯವನ್ನ ನಾವು ಇವತ್ತು ನಮ್ಮ ತಾಲೂಕಿನ ಜನತೆ ನಮ್ಮ ಸುಧಾಕರ್ ರೆಡ್ಡಿ ಅವರ ಸೂಚನೆ ಸಲಹೆ ಮೇಲೆ ನಾವು ಇವತ್ತು ನಾಳೆಯಿಂದ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಇಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು, ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ಬರಬೇಕು ಮತ್ತು ನಮ್ಮ ತಾಲೂಕಿನಲ್ಲಿ ಸುಧಾಕರ್ ರೆಡ್ಡಿ ಬೆಂಬಲಿಗರು ಮುಖಂಡರು ಕಾರ್ಯಕರ್ತರು ಏನಿದ್ದೀರಿ ನಾವೆಲ್ಲ ಏನು ಈ ಒಂದು 2013 ಚುನಾವಣೆಯಲ್ಲಿ ಇನ್ನು 2 ತಿಂಗಳಲ್ಲಿ ಏನು ಚುನಾವಣೆ ಬರ್ತಾ ಇದೆ ಏನು ಸುಧಾಕರ್ ರೆಡ್ಡಿ ಅವರು ಮಾಡಿರ್ತಕ್ಕಂತ ಅಭಿವೃದ್ಧಿ ಯೋಜನೆಗಳನ್ನ ಅವರು ಮಾಡಿರ್ತಕ್ಕಂತ ಕಾರ್ಯವೈಖರಿ 8.5 ವರ್ಷದಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದನ್ನ ಎಲ್ಲವನ್ನ ಮುಂದಿಟ್ಕೊಂಡು ನಾವು ಇವತ್ತು ಚಿಂತಾಮಣೆಯಲ್ಲಿ ಎಲ್ಲಾ ಜನಗಳು ತಿಳಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಜನ ಪರಿವರ್ತನೆ ಆಗಿದ್ದಾರೆ. ಏನಾದರೂ ಮಾಡಿ ಈ ಸದ್ಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇರತಕ್ಕಂತ ಸುಧಾಕರ್ ರೆಡ್ಡಿ ಅವರನ್ನ ನಾವು ಗೆಲ್ಲಿಸ್ತೀವಂತ ವಿಚಾರವನ್ನ ತಾಲೂಕಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಈ ಸಲ್ಲಿ 2 ತಿಂಗಳಾದ್ಮೇಲೆ ಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ರೆಡ್ಡಿ ಅವರು ಗೆಲ್ಲೋದು ಅಷ್ಟೇ ಸತ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.